ಮೀಡಿಯಾದಲ್ಲಿ ಅಥವಾ ನೇರವಾಗಿ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು, ಅವರನ್ನು ಕೇಸ್ ಹಾಕಬೇಕು, ಎಫ್ಐಆರ್ ಹಾಕಬೇಕು ಅಂತ ಹೇಳ್ತಾರೆ. ಆ ರೀತಿ ಏನಾದರೂ ಹಾಕೋದೇ ಇದ್ದರೆ ಮೊದಲು ಸಿದ್ದರಾಮಯ್ಯ ಮೇಲೆ, ಅದಾದಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಹಾಕ್ತಾರೆ. ಯಾಕೆ ಅಂತಂದರೆ ಎಲ್ಲೂ ಇವರು ಹೇಳಿದ್ದಾರೆ 24 ಗಂಟೆ ನಾವು ಬಂದ ತಕ್ಷಣ 24 ಗಂಟೆಯಲ್ಲಿ ನಾವೆಲ್ಲ ಇದು ಮಾಡ್ತೀವಿ. ಆಮೇಲೆ ಇನ್ನೊಂದು ಹೇಳಿದ್ದಾರೆ ಪೇ ಸಿ ಎಂ ಅಂತೇಳಿ ಪೋಸ್ಟ್ ಫ್ರೆಂಡ್ಸ್ ಎಲ್ಲ ಕಡೆ ಏನಾದ್ರ ಅಂತ ಸಿ ಎಂಗೇನೆ ದುಡ್ಡು ಕೊಡಬೇಕು ಇಲ್ಲಾಂತಂದ್ರೆ ಕೆಲಸ ಆಗಲ್ಲ ಅಂತ ಅವರು ಸುಳ್ಳು ಹೇಳಿದ್ದಾರೆ. ಇದುವರೆಗೂ ಪ್ರೂವ್ ಮಾಡೋಕ್ಕಾಗಿಲ್ಲ, ಆದ್ದರಿಂದ ಅವ್ರ ಮೇಲೆ ಆ ಕೇಸ್ ಹಾಕಬೇಕು. ಎರಡನೇದು 40% ಕಮಿಷನ್ ಅಂತ ಹೇಳಿದ್ದಾರೆ. ಇವತ್ತಿನವರೆಗೂ 1% ಕಮಿಷನ್ದೂ ಕೂಡ ಅವರು ಪ್ರೂವ್ ಮಾಡೋಕ್ಕಾಗಿಲ್ಲ, 40% ಹೇಳಿದ್ದಾರೆ ಅಲ್ವಾ. ಅಂದಮೇಲೆ ಎರಡಕ್ಕೂ ಕೇಸ್ ಹಾಕ್ಬೇಕ ಬೇಡ ನಾವು ಬೇರೆ ಎಲ್ಲೋ ಒಂದು ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋದು ಬೇರೆ, ಬಟ್ ಅದನ್ನು ಪ್ರೂವ್ ಮಾಡೋದು. ನೀವು ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಅದು ಸುಳ್ಳುತ್ತಾನೆ. ಅಂದಮೇಲೆ ಕೇಸ್ ಯಾರ ಮೇಲೆ ಹಾಕ್ಬೇಕು? ನೀವೇ ಹೇಳಿದ್ದಲ್ವಾ ಅದು. ಈಗ ಕೆಂಪಣ್ಣ ಬರ್ತಾವನೆ ಇವತ್ತು 11 ಗಂಟೆಗೆ ನಾವು ಭೇಟಿ ಆಗಿರ್ಬೇಕು. ಈಗ 2 ತಿಂಗಳು ಆಯ್ತು, ಎಷ್ಟು ಪರ್ಸೆಂಟ್ ಕಮ್ಮಿ ಆಯ್ತಂತೆ ಈ ಸರ್ಕಾರದಲ್ಲಿ? ಐ ವಾಂಟೆಡ್ ಟು ಆಸ್ಕ್ ಕೆಂಪಣ್ಣ ಈಸ್ ಎ ಎಲ್ಡರ್ಲಿ ಪರ್ಸನ್, ಐ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ವಾಸ್ ದೇರ್ ಇನ್ ಬಿಜೆಪಿ ಅಂಡ್ ಹೌ ಮಚ್ ಇಟ್ ಹ್ಯಾಸ್ ಕಮ್ ಡೌನ್ ನೌ ಇನ್ ಕಾಂಗ್ರೆಸ್ ಗವರ್ನಮೆಂಟ್? ಐ ವಾಂಟೆಡ್ ಟು ಆಸ್ಕ್ ಹೇಳಪ್ಪ. ಈಗ ಕೆಂಪಣ್ಣ, ಈಗ ಕೆಂಪಣ್ಣನ ಕಥೆ ಏನಾಗಿದೆ ಗೊತ್ತಾ? 26,000 ಕೋಟಿ ಬಿಲ್ಗಳು ಆಗ್ಬೇಕಂತೆ ಸರ್ಕಾರದಲ್ಲಿ, ಎಲ್ಲ ದುಡ್ಡು ನಿಲ್ಲಿಸ್ಬಿಟ್ಟವ್ರೆ. ಅವ್ರ ಕಾಂಟ್ರಾಕ್ಟ್ ಕೆಲಸ ಮಾಡಕ್ ಆಗ್ತಲ್ಲ. ಯಾಕೆ? ಈಗ ಸರ್ಕಾರ ಖಾಲಿ ಇತ್ತು, ಒಂದು ಸರ್ಕಾರಕ್ಕೆ ಬಂದವರು ಜೋಬ್ ಖಾಲಿ ಇತ್ತು, ಅವ್ರ ಹೊಟ್ಟೆ ಖಾಲಿ ಇತ್ತು, ತುಂಬಿಸ್ಕೊಳಕ್ ಇವಾಗ ಅವ್ರ ಪರ್ಸೆಂಟ್ ಪೇಜ್ ಫಿಕ್ಸ್ ಮಾಡಕ್ಕೆ ಅದನ್ನ ನಿಲ್ಸಿರೋದು. ಈಗ ನೀವು ಹೋಗಿ ಕರೆಕ್ಟ್ ಆಗಿ ಕೆಂಪಣ್ಣ ಎಲ್ಲ ಸೇರಿ ಒಪ್ಕೊಂಡ್ರೆ ಇಷ್ಟು ಕೊಡ್ತೀವಿ ಸ್ವಾಮಿ ಅಂತಂದ್ರೆ ನಾಳೆ ರಿಲೀಸ್ ಆಗುತ್ತೆ. ನೀವು ಹೋಗಿಲ್ಲ ಅದು ರಿಲೀಸ್ ಆಗಿಲ್ಲ, ಅದಕ್ಕೆ ಇವಾಗ 11 ಗಂಟೆಗೆ ಹೋಗವ್ರೆ. ಈಚೆ ಬಂದಾಗ ಕೇಳಬೇಕು ನೀವು ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಆಯ್ತು ಅಂತ ನೀವು ಕೇಳಿ. ಅಡ್ಮಿನಿಸ್ಟ್ರೇಟಿವ್ ಮೆಥಡ್ಡಲ್ಲಿ ವ್ಯತ್ಯಾಸಗಳಿರ್ತದೆ, ಹೇಳಿದ್ದನ್ನೆಲ್ಲವನ್ನು ಮಾಡೋಕ್ಕಾಗಲ್ಲ, ಎಲ್ಲಕ್ಕೂ ದಾಖಲೆ ಬೇಕು, ಕಾನೂನು ಅಡೆತಡೆಗಳು ಇರ್ತದೆ, ಇದನ್ನೆಲ್ಲ ನೋಡ್ಕೊಂಡು ಮಾಡಬೇಕು. ಕೆಲವೆಲ್ಲ ಮಾಡಬಹುದಾಗಿತ್ತೇನೋ, ನನಗೆ ಅದ್ರ ಬಗ್ಗೆ ಗಾಢವಾದ ಇದಿಲ್ಲ, ಅಧ್ಯಯನ ಇಲ್ಲ ನನಗೆ, ಅದರಿಂದಾಗಿ ಮಾಡಬಹುದಿತ್ತನೋ ಗೊತ್ತಿಲ್ಲ. ಆದರೆ ಈಗ ಯಾರೂ ಒಪ್ಪಂದ ಮಾಡೋದಿಲ್ಲ, ಸರ್ಕಾರ ಸರ್ಕಾರದಲ್ಲಿ ಒಪ್ಪಂದ, ಪಕ್ಷ ಪಕ್ಷದಲ್ಲಿ ಒಪ್ಪಂದ ಇರಲ್ಲ. ಆದರೆ ಕೆಲವು ಸಾರಿ ವ್ಯಕ್ತಿ ವ್ಯಕ್ತಿಗಳ ಮಧ್ಯ ಒಪ್ಪಂದಗಳಿರ್ತದೆ, ಅದು ನಮಗೆ ಗೊತ್ತಿರಲ್ಲ, ಅದು ಎಲ್ಲೆಲ್ಲ ಲೋಕಲಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಇವತ್ತು ಇಲ್ಲಿದೆ ಒಂದು ದೊಡ್ಡ ಸಮಸ್ಯೆ ಇದೆ. ಕೋಲಾರದ ಸ್ತ್ರೀ ಶಕ್ತಿ ಸಂಘಗಳು ಎಲ್ಲೆಲ್ಲಿ ನೀವು ಲೋನ್ಗಳೆಲ್ಲ ಮಾಡ್ಕೊಂಡಿದ್ರು, ಯಾರು ಕಟ್ಟಬೇಕಾಗಿಲ್ಲ 1ನೇ ತಾರೀಕಿಂದ ಅಂತ ಹೇಳ್ಬಿಟ್ಟವ್ರೆ. ಈಗ ಸಿದ್ದರಾಮಯ್ಯ ಈಗ ಯಾರು ಬಂದ್ರು ಲೋನು ಇದಕ್ಕೆ, ಏಯ್ ಸಿದ್ದರಾಮಯ್ಯನ ಹತ್ರ ಹೋದ್ರೆ ಎಲ್ಲ ಶುರು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಏನು ಕೇಳಿಸದೆ ಇರೋದು ಕಿವುಡುತ್ತಾನೆ, ಕಿವುಡುತ್ತಾನ ಪ್ರದರ್ಶನ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅವ್ರು ಹೇಳ್ಬೇಕಲ್ಲ, ಹೇಳ್ಬೇಕಲ್ಲ, ಹೌದು ನಾನು ಈ ರೀತಿ ಮಾತು ಕೊಟ್ಟಿದ್ದೆ ನಿಮಗೆ, ಆ ಮಾತಿನಂತೆ ನಾನೀಗ ಲೋನ್ ಅನ್ನು ಕಟ್ಟಬಾರ್ದು ಹೇಳ್ಬೇಕಲ್ಲ, ನಾನು ಮಾಫಿ ಮಾಡಿದ್ದೇನೆ ಅಂತ ಹೇಳ್ಬೇಕಲ್ಲ, ಹೇಳಿಲ್ಲ. ಹಿಂದೆ ನಾನು ಏನು ಕೂತ್ಕೊಂಡು ಹೇಳ್ತೀನೋ ಈ ರೀತಿ ನಾನು ಈ ಓದ್ ಕಡೆ ಎಲ್ಲ ಹೇಳ್ತೀನಿ. ಈಗ ನಮ್ದು ಮಾತ್ರ ಜವಾಬ್ದಾರಿ ಅಲ್ಲ, ಪತ್ರಿಕಾ ರಂಗವೂ ಕೂಡ ಜವಾಬ್ದಾರಿ ಅಂತ ಒಂದು ರಂಗ. ಈಗ ನೀವು ಕೂಡ ಇದನ್ನು ಹೇಳ್ಬೇಕು ಜನರಿಗೆ, ನೀವೇನು ಸುಳ್ಳನ್ನು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು, ಮನ ಮುಟ್ಟುವ ರೀತಿಯಲ್ಲಿ ಜನರಿಗೆ ಇದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಬೇಕು. ಯಾಕೆಂತಂದ್ರೆ ಈ ಸಮಾಜ ಕಟ್ಟೋ ಇದರಲ್ಲಿ ಕಾರ್ಯಾಂಗ ನ್ಯಾಯಾಂಗ ಅಥವಾ ಶಾಸಕಾಂಗಕ್ಕೆ ಎಷ್ಟು ಇದೆಯೋ ಪತ್ರಿಕಾಂಗಕ್ಕೂ ಅಷ್ಟೇ ಇದೆ. ಅದರಿಂದಾಗಿ ನಾವೆಲ್ಲರೂ ಸೇರಿ ಜನರಿಗೆ ಸತ್ಯವನ್ನು ಮುಟ್ಟಿಸುವಂತ ಕೆಲಸ ಮಾಡಬೇಕು, ಈ ಸುಳ್ಳುಗಳು ಹೇಳುವನ್ನ ಎಕ್ಸ್ಪೋಸ್ ಮಾಡಬೇಕು. ಆ ಕೆಲಸವನ್ನು ನಾವು ಮಾಡ್ತಾನೆ ಬರ್ತಾ ಇದ್ದೀವಿ, ನೀವು ಕೂಡ ಸಹಕಾರ ಕೊಡಬೇಕು ಅಂತೇಳಿ ಮನವಿ ಮಾಡಿ.